থাকতে দিন ওরা। এই বন্দা নোড়ে রাজকুমারা মাতাড়ে। হাই, ಮಾತಾಡೇ. ಹಾಯ್ ವಾಸು, ಹೇಗಿದ್ದೀಯಾ? ಏನಾಯ್ತು ದೇವಕಿಗೆ? ಅಪರೂಪಕ್ಕೆ ನಿನ್ ಮುಖ ನೋಡಿದ್ರಲ್ಲ, ದುಃಖ ತಡ್ಕೊಳಕ್ಕಾಗಿಲ್ಲ ಅನ್ಸುತ್ತೆ. ಏ ಕೊರ್ಗು, ಅಂದ್ರೆ ನಿನ್ ಮುಖ ಅಷ್ಟು ಕರುಣಾಜನಕವಾಗಿದೆ ಅಂತ ಅರ್ಥ. ಪಾಪ ಕಣ, ನಿನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದಾಳೆ. ನನಗೂ ಅಷ್ಟೇ ಕಣ, ಬರೀ ಅವಳದೇ ನೆನಪು. ಯಾಕೆ ನನ್ನ ನೆನಪಾಗ್ತಾ ಇಲ್ವಾ? ನಿನ್ನ ಮರೆಯೋಕ್ಕಾಗತ್ತಾ? ನೀನು ದೇವಕಿ ಯಾವಾಗಲೂ ನೆನಪಾಗ್ತೀರ. ಪ್ಲೀಸ್ ಅವಳಿಗೆ ಕೊಡು. ಏ ದೇವಕಿ, ಸಾಕು ಬಾ. ಹೇಳಿ ವಾಸು. ಏನು ಹೇಳಿ? ನಿಮ್ಮನ್ನೆಲ್ಲ ಬಿಟ್ಟು, ಅದರಲ್ಲೂ ನಿನ್ನನ್ನು ಬಿಟ್ಟು ಇಷ್ಟು ದೂರ ಬಂದಿದ್ದೀನಿ. ಕೆಲಸದ್ದೇನಾಯ್ತು? ಒಳ್ಳೆ ಕೆಲಸನೇ ಸಿಕ್ಕಿದೆ. ನಾನು ಅಪ್ಲೈ ಮಾಡಿದ ಕಂಪ್ನಿ ಅಲ್ಲ, ಇನ್ನೊಂದು ಕಂಪ್ನಿ. ಕಂಗ್ರಾಟ್ಸ್ ವಾಸು, ಈ ಸುದ್ದಿಗೋಸ್ಕರನೇ ಕಾಯ್ತಾ ಇದ್ದೆ. ನೀನು ಯಾಕೆ ನನ್ನ ಫೋನ್ ಮಾಡಲಿಲ್ಲ? ಇವತ್ತು ರೂಮ್ಗೆ ಹೋಗಿ ಮಾಡೋಣ ಅಂತಿದ್ದೆ. ತುಂಬ ಸಂತೋಷ ಆಗ್ತಿದೆ ದೇವಕಿ, ನಾನು ಇಂಡಿಯಾದಲ್ಲೇ ಇದ್ದೀನೇನೋ ಅಂತ ಅನಿಸ್ತಾ ಇದೆ. ವಾಸು, ನಾನು ತುಂಬ ಕಳ್ಕೊಂಡಿದ್ದೀನಿ. ನಾನು ಅಷ್ಟ ಕಣ. ಹೇ, ಇನ್ನೊಂದು ಗುಡ್ ನ್ಯೂಸ್, ಈ ಕಂಪ್ನಿ ಇಂಡಿಯಾದಲ್ಲಿ ಓಪನ್ ಆಗ್ತಿದೆ. ಅಲ್ಲೊಂದು ಕಂಪ್ನಿ ಜೊತೆ ಟೈ ಅಪ್ ಆಗ್ತಿದೆ, ಹಾಗೆ ನಾನು ಅಲ್ಲೇ ಬಂದ್ಬಿಡ್ಬೋದು. ಹೌದಾ? ಹಾಂ. ಅದಕ್ಕೆಲ್ಲ ಮಿನಿಮಮ್ 1 ವರ್ಷ ಆಗುತ್ತೆ ತಾನೆ? ಮಿನಿಮಮ್ 1 ವರ್ಷ ಅಲ್ಲ, ಮ್ಯಾಕ್ಸಿಮಮ್ 1 ವರ್ಷ. 1 ವರ್ಷ ಹಿಡಿಯುತ್ತೆ ಬಿಡು. ಯಾರಿಗೋಸ್ಕರ ಹೇಳು? ನಿಂಗೋಸ್ಕರ. ನಿನ್ನ ಹತ್ರ ಏನೇನೋ ಮಾತಾಡಬೇಕು ಅನ್ನಿಸ್ತಿತ್ತು ಕಣೋ, ಆದರೆ ನಿನ್ ಮುಖ ನೋಡಿದಾಗ ಏನು ಬರ್ತಿಲ್ಲ, ಎಲ್ಲ ಗಂಟ್ಲಲ್ಲೇ ನಿಂತ್ಕೋಬಿಟ್ಟಿದೆ. ನೀನೇನು ಮಾತಾಡೋದು ಬೇಡ, ನೀನು ಸುಮ್ಮನೆ ಕೂತಿರು. ನಿನ್ ಮುಖ ನೋಡಿದ್ನಲ್ಲ, ಅದು ಸಾಕು. ಇಷ್ಟು ದಿವಸ ನನ್ನ ಪರ್ಸಲ್ಲಿ ನಿನ್ನ ಫೋಟೋ ನೋಡ್ತಿದ್ದೆ, ಈಗ ಪ್ರತ್ಯಕ್ಷ ನೋಡ್ತಾ ಇದ್ದೀನಿ. ಥ್ಯಾಂಕ್ ಗಾಡ್. ಹೇಯ್ ಅಲ್ಲೋಡು, ನಮ್ಮನ್ನು ನೋಡಿ ತಮಾಷೆ ಮಾಡ್ತೀಯಲ್ಲ, ಹಿಂದೆ ನೋಡು. ಏ ವಾಸು, ಏನೋ ನನ್ನ ಬಗ್ಗೆ ಚಾಡಿ ಹೇಳ್ತಿದ್ಯಾ? ಇರು, ಇದೇ ನಿಂಗೆ ಆಚಾರ? ಏನೋ ಸಂಸಾರ ತಾಪತ್ರಯ ಮಾತಾಡ್ಕೊಳ್ಳಿ ಅಂದ್ರೆ. ಸಂಸಾರ ಇಲ್ಲ, ಎಲ್ಲ ಬರೀ ತಾಪತ್ರಯ ಅಷ್ಟೇ. ಥೂ ನಿನ್ ಜನ್ಮಕ್ಕೆ. ಈ ಕೊರ್ಗು ಅಮೆರಿಕಾಗ ಹೋದ್ರು ಕೊರ್ಗೋದ್ ಬಿಟ್ಟಿಲ್ಲ ನೀನು. ಇವಳಳು ಇಲ್ಲಿ, ನಿನ್ ಕೊರ್ಗಾಟ ಅಲ್ಲಿ. ಸರಿ ಹೋಯ್ತು. ಸರಿ ಬಿಡಮ್ಮ, ದೇವಕಿ ಕೊಡು. ಏಯ್ ಸಾಕು ಸಾಕು, ಉಳಿದಿದೆಲ್ಲ ನಾಳೆ ಮಾತಾಡು ಆಯ್ತಾ? ಓಕೆ ಬಾಯ್.
ಸಾಕಿನಮ್ಮ, ಸಾಕ್ಷಾತ್ ವಾಸುದೇವನ ದರ್ಶನ ಆಯ್ತು. ವೆರಿ ಗುಡ್ ಮಾರ್ನಿಂಗ್. ಬನ್ನಿ ಯಶೋ, ದೇವಕ್ಕೆ ಬಂದ್ರು ಕಾಫಿ ಕೊಡು. ನೀವು ಬೆಳಗ್ಗೆ ಏನು ಕುಡಿಯೋದು, ಕಾಫಿನ ಹಾರ್ಲಿಕ್ಸ? ಕಾಫಿನೇ, ಆದ್ರೆ ಯಶೋದ ಅವ್ರು ಕೊಡಲ್ಲ, ಪಿತ್ತ ಜಾಸ್ತಿ ಆಗತ್ತಂತೆ. ಹೌದು, ಮತ್ತೆ ಆಮೇಲೆ ನಿಮ್ಗೆ ತೊಂದರೆ ಆಗೋದು. ದೇವಕಿ ಬೇಗ ಹೋಗಿ ಫ್ರೆಶ್ ಆಗ್ಬಿಟ್ಟು ಬನ್ನಿ, ಹಾರ್ಲಿಕ್ಸ್ ಕೊಡ್ತೀನಿ. ದೇವಕಿ ಅವರೇ, ಒಂದು ನಿಮಿಷ. ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಒಂದು ಮಾತು ಕೇಳ್ಬೋದಾ? ಆಯ್ತು, ಕೇಳಿ. ನೀವೀಗ ಆಫೀಸಿಗೆ ಹೋಗೋದು ಅಷ್ಟು ಅಗತ್ಯ ಇದೆಯಾ? ಹಣದ ಅಗತ್ಯದಿಂದ ನಾನು ಹೋಗ್ತಿಲ್ಲ ರಘು, ಮನಸ್ಸಿನ ನೆಮ್ಮದಿಗೋಸ್ಕರ ಹೋಗ್ತಿದ್ದೀನಿ. ಸ್ವಲ್ಪ ದಿನನಾದರೂ ಇದನ್ನೆಲ್ಲ ಮರೆಯೋಣ ಅಂತ. ಆಮೇಲೆ ಹೇಗೋ ಹೋಗೋದಕ್ಕೆ ಸಾಧ್ಯನೇ ಇಲ್ವಲ್ಲ, ಎಲ್ಲಾನು ಚೇಂಜ್ ಮಾಡ್ಕೊಳ್ಳೇಬೇಕು. ಅದನ್ನು ಈಗಿಂದಲೇ ಪ್ರಾಕ್ಟೀಸ್ ಮಾಡ್ಕೊಳ್ಳೋದು ಒಳ್ಳೇದಲ್ವಾ? ಸಡನ್ನಾಗಿ ಒಂದು ಅಭ್ಯಾಸದಿಂದ ಇನ್ನೊಂದಕ್ಕೆ ಬದಲಾಗೋದು ಸಾಧ್ಯ ಇಲ್ಲ. ಅದನ್ನು ಈಗಾಗಲೇ ಮಾಡ್ಕೋಬೇಕಿತ್ತು. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ ರಘು. ಆದರೆ ಆದಷ್ಟು ದಿನ ಹೋಗಿ ಬರೋಣ ಅಂತ, ಒಂಥರ ರಿಲೀಫ್ ಸಿಗುತ್ತಲ್ಲ. ಅದೇನೋ ನಿಜ, ಆದರೆ ನಿಮ್ಮ ದೇಹಸ್ಥಿತಿ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕಲ್ಲ. ಈಗಲೇ ನಿಮ್ಮಲ್ಲಿ ಕೆಲವು ಬದಲಾವಣೆಗಳಾಗಿರಬೇಕು. ನಾವು ದಿನ ನೋಡ್ತೀವಿ, ನಮ್ಗೆ ಗೊತ್ತಾಗಲ್ಲ, ಬಟ್ ಬೇರೆಯವ್ರಿಗೆ ಕೂಡಲೇ ಗೊತ್ತಾಗುತ್ತೆ. ರಿಸ್ಕ್ ನನಗೆ ಗೊತ್ತಾಗ್ತಿದೆ ರಘು, ಸಾಕಷ್ಟು ಚೇಂಜ್ ಆಗಿದ್ದೀರಾ ದೇವ್ಕಿ. ದೇವ್ಕಿ, ಮನೆಯಲ್ಲಿ ಬೋರ್ ಆಗುತ್ತೆ ಗೊತ್ತು, ಆದರೆ ಅನಿವಾರ್ಯ. DVD ಪ್ಲೇಯರ್ ಇದೆ, DVDs ತಂದು ಕೊಡ್ತೀನಿ, ಫಿಲ್ಮ್ಸ್ ನೋಡಿ. ಮ್ಯೂಸಿಕ್ ಸಿಸ್ಟಮ್ ಇದೆ, ಮ್ಯೂಸಿಕ್ ಕೇಳ್ಬೋದು. ರಘು, ಮನೆಯಲ್ಲೂ ಸಾಕಷ್ಟು DVDಗಳಿವೆ, ಕೆಲವಂತೂ ಇನ್ನೂ ಓಪನ್ನೇ ಮಾಡಿಲ್ಲ. ಇವತ್ತಿಂದನೇ ನಾನು ದೇವ್ಕಿ ನೋಡೋದಕ್ಕೆ ಶುರು ಮಾಡ್ತೀವಿ. ಒಟ್ಟಿನಲ್ಲಿ ನೀವು ಬೇರೆ ರೀತಿ ಎಂಗೇಜ್ ಆಗಬೇಕು. ಅದ್ರ ಬಗ್ಗೆ ನಾನು ಕೇರ್ ತಗೊಳ್ತೀನಿ ರಘು. ದೇವ್ಕಿ, ಇವತ್ತು ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ಇದೆ, ನೆನಪಿದೆ ಅಲ್ವಾ? ಹಾಂ, ನೆನಪಿದೆ. ರಘು, ಇವತ್ತು ದೇವ್ಕಿ ಒಬ್ಳನ್ನೇ ಕ್ಲಿನಿಕ್ಗೆ ಕಳ್ಸೋಣ ಅಂತಿದ್ದೀನಿ. ಯಾಕೆ, ನಿನಗೆ ಬೇರೆ ಏನಾದರೂ ಕೆಲಸ ಇದೆಯಾ? ಹ್ಞೂ, ಫ್ಯಾಷನ್ ಡಿಸೈನಿಂಗ್ ವರ್ಕ್ಶಾಪ್ ನಡೀತಾ ಇದೆ, ಇವತ್ತಿನಿಂದ 3 ದಿನ ನಾನು ಹೋಗ್ತಾ ಇದ್ದೀನಿ. ಗುಡ್, ಅಂದರೆ ನೀನು ಬದಲಾಗ್ತಿದ್ಯಾ? ಏನು, ಆದರೆ ಡಾಕ್ಟರ್ ಹತ್ರ ನೀನು ಹೋದರೆ ಒಳ್ಳೆಯದು. ಏನಾದರೂ ಸ್ಪೆಷಲಾಗಿ ಹೇಳಿದರೆ, ಅಂದರೆ ಕೆಲವು ವಿಚಾರಗಳನ್ನು ನಿನ್ನ ಹತ್ರ ಮಾತ್ರ ಹೇಳೋದಿರುತ್ತೆ. ಸರಿ, ಹಾಗಾದರೆ ಕ್ಲಿನಿಕ್ ಕೆಲಸ ಮುಗಿಸ್ಕೊಂಡೆ ಅಲ್ಲಿಗೆ ಹೋಗ್ತೀನಿ. ಸರಿ. ಹಾಂ ಹೇಳಿ ಅಪ್ಪಯ್ಯ, ಎಲ್ಲಿಗೆ ಬಂತು? ನೋಟಿಸ್ ಇನ್ನೂ ಬಂದಿಲ್ಲ, ಆದರೆ ಅದೇ ಲೇಡಿ ಆಫೀಸರು ಇವತ್ತು ಫೋನ್ ಮಾಡಿ ತುಂಬ ಹೆದರಿಸಿದ್ರು. ಏನಂತ? ಆವತ್ತು ಎಚ್ಚರಿಕೆ ಕೊಟ್ಟರು ಇನ್ನೂ ಅಲ್ಲೇ ಇದ್ದೀರಲ್ರಿ, ಬೇಗ ಜಾಗ ಖಾಲಿ ಮಾಡಬೇಕು ಅಂತ ಗೊತ್ತಿಲ್ವಾ ಅಂತ ಕೇಳಿದ್ರು. ನೋಟಿಸ್ ಬರಲಿ ಅಂತ ಹೇಳಬೇಕಾಗಿತ್ತು ನೀವು. ಹ್ಞೂ, ಹಾಗೆ ಹೇಳಿದೆ. ಅದಕ್ಕೆ ಅವರು, ನನ್ನ ಮಾತು ಅಂದರೆ ತಮಾಷೆನಾ? ನೋಟಿಸ್ ಮತ್ತು ಬುಲ್ಡೋಸರ್ ಒಟ್ಟಿಗೆ ಬಂದಾಗ ನಿಮಗೆ ಗೊತ್ತಾಗತ್ತೆ, ನನ್ನ ಮಾತಿನ ಮೇಲೆ ನಿಮಗೆ ನಂಬಿಕೆ ಇಲ್ವಾ ಅಂತ ರೋಪ್ ಹಾಕಿದ್ರು. ಹಾಂ,
ಪೊಲೀಸರಿಗೆ ರೋಪು. ಎಂಥ ಕಾಲ ಬಂದ್ಬಿಡ್ತು ನೋಡಿ. ನನಗಂತೂ ತಲೆ ಕೆಟ್ಟು ಹೋಗಿದೆ ವಿದ್ಯಾ. ನಮ್ಮ ಜನಾರ್ದನ್ನಿಗಂತೂ ಅಲ್ಲಿ ಹೋಗಿ ಮಾತಾಡುವಷ್ಟು ತಿಳುವಳಿಕೆ ಇಲ್ಲ. ನಮ್ಮ ಸೀತಮ್ಮ ತಲೆ ಮೇಲೆ ಕೈ ಹೊತ್ಕೊಂಡು ಒಂದೇ ಸಮನೆ ಗೋಳಾಡ್ತಾ ಇದ್ದಾಳೆ. ಏನು ಮಾಡಬೇಕು ಅಂತ ನನಗೂ ಗೊತ್ತಾಗ್ತಾ ಇಲ್ಲಪ್ಪ. ಆದರೆ ಒಂದಂತೂ ನಿಜ, ಸರ್ಕಾರ ನೋಟಿಸ್ ಕೊಟ್ಟ ಮೇಲೆ ಟೈಮ್ ಕೊಟ್ಟೇ ಕೊಡುತ್ತೆ. ನಾವು ಅಷ್ಟೊಳಗೆ ಖಾಲಿ ಮಾಡಬೇಕು. ಹಾಗೆಲ್ಲ ಏಕಾಏಕಿ ಡೆಮಾಲಿಶ್ ಮಾಡಲ್ಲಪ್ಪ. ಮತ್ತೆ ಹೆಂಗೆ ಹಾಗೆ ಕೇಳಿದ್ದು? ನಿಮಗೆಲ್ಲ ಜೀವದ ಮೇಲೆ ಆಸೆ ಇಲ್ವಾ ಅಂತ ಒಂದೇ ಸಮನೆ ಬೈದ್ಬಿಟ್ಲು. ಹೌದಾ? ಹಾಗಾದರೆ ಮ್ಯಾಟ್ರ್ ತುಂಬ ಸೀರಿಯಸ್ ಆಗಿದೆ. ಅಪ್ಪಯ್ಯ, ಹಿಂದೆ ಯಾವತ್ತಾದರೂ ನೋಟಿಸ್ ಕೊಟ್ಟು ಹೋಗಿದ್ರಾ? ಒಂದು ನಿಮಿಷ, ಹಿಂದೆ ಯಾವತ್ತಾದರೂ ನೋಟಿಸ್ ಕೊಟ್ಟಿದ್ದಾರ ಅಂತ ವಿದ್ಯೆ ಕೇಳ್ತಾ ಇದ್ದಾನೆ. ಇಲ್ವಲ್ಲ ಭವ? ಇಲ್ವಂತೆ ವಿದ್ಯಾ. ಹಾಗಾದರೆ ಒಂದು ಕೆಲಸ ಮಾಡಿ ಅಪ್ಪಯ್ಯ, ನೀವು ಫೋನ್ ಮಾಡಿದ್ದಲ್ಲ ಲೇಡಿ ಆಫೀಸರು, ಅವ್ರ ನಂಬರ್ ನನಗೆ ಕೊಡಿ. ಅದೇನು ಲ್ಯಾಂಡ್ಲೈನ ಮೊಬೈಲಾ? ಅದು ಮೊಬೈಲ್ ನಂಬರೇ. ಬರ್ಕೋ ನಿಧಾನ ಕೇಳಿ. 9845-11-30. ಹಾಂ, 85. ಸರಿ ಬಿಡಿ, ನಾನು ನಾಳೆನೇ ಅವ್ರಿಗೆ ಫೋನ್ ಮಾಡಿ ವಿಚಾರಿಸ್ತೀನಿ. ಚಿಕ್ಕಪ್ಪ ಚಿಕ್ಕಮ್ಮಂಗೆ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ ಅಂಥೇಳಿ ನೀವು. ಆಯ್ತು 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 ಆಯ್ತು, ಹೇಳ್ತೀನಿ ಹೇಳ್ತೀನಿ. ಏನು ಯೋಚನೆ ಮಾಡೋದು ಬೇಡಂತೆ, ಅವನೇ ಎಲ್ಲ ವಿಚಾರಿಸ್ಕೋತಾನಂತೆ. ಸೀತಮ್ಮ, ಇನ್ನಾದರೂ ನೀನು ಯೋಚನೆ ಮಾಡೋದನ್ನು ಬಿಟ್ಟು ನಿನ್ನ ಕೆಲಸ ನೋಡು. ಎವ್ರಿಥಿಂಗ್ ಈಸ್ ಓಕೆ. ತುಂಬ ಹೆಲ್ದಿ ಆಗಿದ್ದೀರಾ, ಬೇರೆ ಏನು ಸಮಸ್ಯೆ ಇಲ್ಲ ತಾನೇ? ಇಲ್ಲ ಡಾಕ್ಟರ್, ಆದರೆ ಊಟನೇ ಸೇರ್ತಿಲ್ಲ. ಅದರಲ್ಲೂ ಈ ಒಗ್ಗರಣೆ ವಾಸನೆ ಬಂದ್ರಂತೂ ಏನು ಬೇಡ ಅನಿಸುತ್ತೆ. ಹ್ಞೂ, ಅದೇ ತಾನೇ ಗರ್ಭಿಣಿ ಸಮಸ್ಯೆ. ಸ್ಟಾರ್ಟಿಂಗಲ್ಲಿ ಏನೂ ಸೇರಲ್ಲ, ಹೋಗ್ತಾ ಹೋಗ್ತಾ ಏನೇನೋ ತಿನ್ನಬೇಕು ಅಂತ ಆಸೆ ಆಗುತ್ತೆ. ಈಗಲೂ ಆಸೆ ಆಗುತ್ತೆ, ಆದರೆ ತಿನ್ನೋಕೆ ಅಂತ ಹತ್ತಿರ ಹೋದರೆ ಬೇಡವೇ ಬೇಡ ಅನಿಸುತ್ತೆ. ಚಿಂತೆನೇ ಮಾಡಬೇಕಾಗಿಲ್ಲ, ಎಲ್ಲ ನಾರ್ಮಲ್ ಆಗಿದೆ ದೇವ್ಕಿ. ಈಗ 3ನೇ ತಿಂಗಳಲ್ವಾ, 2 ತಿಂಗಳಾಗಿ 13ನೇ ದಿನಕ್ಕೆ ಬಿದ್ದಿದೆ. ಗುಡ್ ಡಾಕ್ಟರ್, ತಿನ್ನೋದ್ರಲ್ಲಿ ಏನಾದರೂ ಪಥ್ಯ ಮಾಡಬೇಕಾ? ಹಾಗೇನಿಲ್ಲ, ವಿಟಮಿನ್ಸ್ ಜಾಸ್ತಿ ಇರೋ ಹಣ್ಣು ತರಕಾರಿನ ತಗೊಳ್ಳಿ. ಆ್ಯಪಲ್ಲು, ಸಪೋಟ, ಸೊಪ್ಪು, ಹೀರೆಕಾಯಿ ಏನು ಬೇಕಾದರೂ ತಿನ್ಬೋದು. ಸೊಪ್ಪು ಅಂದರೆ ನನಗೂ ಇಷ್ಟ ಡಾಕ್ಟರ್, ಆದರೆ ಅದು ಸೇರ್ತಾ ಇಲ್ಲ. ಆದಷ್ಟು ಪ್ರೋಟೀನು, ವಿಟಮಿನ್ ಇರೋ ಆಹಾರ ತೊಗೊಂಡ್ರೆ ಒಳ್ಳೆಯದು ದೇವ್ಕಿ. ಸೇರ್ತಾ ಇಲ್ಲ ಅಂತ ಹಾಗೆ ಬಿಡಬೇಡಿ. ಈಗ ನಿಮ್ಮೊಬ್ಬರ ಬಗ್ಗೆ ಮಾತ್ರ ಕೇರ್ ತಗೊಳ್ಳೋದಲ್ಲ, ಅದನ್ನು ನೆನ್ಪಿಟ್ಕೊಳ್ಳಿ. ದಿನಗಳು ಹೋಗ್ತಾ ಹೋಗ್ತಾ ಫಿಸಿಕಲ್ ಚೇಂಜಸ್ಸು ಜಾಸ್ತಿ ಕಾಣಿಸೋಕ್ಕೆ ಶುರು ಆಗುತ್ತೆ. ನೀವು ಹೊರಗಡೆ ಹೋದಾಗ ಅಥವಾ ಆಫೀಸ್ನಲ್ಲಿ ಇದ್ರ ಬಗ್ಗೆ ತುಂಬಾ ಹುಷಾರಾಗಿರಬೇಕು. ಯಾರಾದರೂ ನೋಟಿಸ್ ಮಾಡಿದ್ರೆ ಕಷ್ಟ. ನೀನು ಮಾತ್ರ ತುಂಬ ಬದಲಾಗಿದ್ಯಾ, ನಿಮ್ಮಲ್ಲಿ ತುಂಬ ಚೇಂಜಸ್ ಕಾಣಿಸ್ತಾ ಇದೆ. ಖುಷಿಗೋ ಕೊರ್ಗುಗೋ ಒಂದು ಗೊತ್ತಾಗ್ತಿಲ್ಲ. ನನ್ನ ಫ್ರೆಂಡ್ ಒಬ್ಳು ನೋಟಿಸ್ ಮಾಡಿದ್ದಾಳೆ ಡಾಕ್ಟರ್, ನಿನ್ನೆ ನೋಡಿದಾಗ ಏನೋ ಚೇಂಜಸ್ ಕಾಣ್ತಿದೆ ಅಂತ ಹೇಳಿದ್ಲು. ಹಾಗಾದರೆ ಇನ್ನು ಮುಂದೆ ಆಫೀಸ್ಗೆ ಹೋಗೋದು ಸ್ವಲ್ಪ ರಿಸ್ಕು. ನನಗೂ ಹಾಗೆ ಅನ್ನಿಸ್ತಿದೆ. ಹಾಗಂತ ಮನೇಲಿ ಸುಮ್ಮನೆ ಕೂತ್ಕೋಬೇಡಿ, ಏನಾದರೂ ಕೆಲಸ ಮಾಡ್ತಾನೇ ಇರಿ. ನೀವು ತುಂಬ ಆ್ಯಕ್ಟಿವ್ ಆಗಿರಬೇಕು. ಅದೇ ಡಾಕ್ಟರ್ ಸಮಸ್ಯೆ. ಸರಿ 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 ಸರಿ
ಥರ ಪಾಂಡವರ ಅಜ್ಞಾತವಾಸ ಬದುಕು. ನೋವನ್ನು ಅನುಭವಿಸೋ ಹಾಗಿಲ್ಲ, ಸಂತೋಷನ ಪಡೋ ಹಾಗಿಲ್ಲ. ಕೊನೆ ಪಕ್ಷ ಮಗನ ಹೆರೋ ಸಂಭ್ರಮ ಕೂಡ ನನಗಿಲ್ಲ. ಹೆರೋ ಯಂತ್ರ ಆಗ್ತಿದ್ದೇನೇನೋ ಅಂತ ಅನ್ನಿಸ್ತಿದೆ. ಡಾಕ್ಟ್ರಾಗಿ ಇದ್ರ ಬಗ್ಗೆ ನಾನೇನು ಹೇಳಲಾರೆ ದೇವಕಿ. ಆದರೆ ಒಬ್ಬ ಮನುಷ್ಯಳಾಗಿ ನಾನು ಇಷ್ಟನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಜಗತ್ತಿನಲ್ಲಿ ದೊಡ್ಡವ್ರು ಯಾರು ಗೊತ್ತಾ? ಜೀವ ಕೊಡೋಕ್ಕೆ ಶಕ್ತಿ ಇರೋರು. ನೀವೀಗ ಆ ಜಾಗದಲ್ಲಿದ್ದೀರಿ ದೇವಕಿ. ನಿಮ್ಮ ಮನಸ್ಸನ್ನು ನೀವು ಕುಗ್ಗಿಸ್ಕೋಬೇಡಿ. ನಿಮ್ಮ ಬಗ್ಗೆ ನಿಮಗೆ ಹೆಮ್ಮೆ ಇರಬೇಕು. ಯಾಕೆ ಅಂದರೆ ಇದು ಬೇರೆಯವರಿಂದ ಆಗದ ಕೆಲಸ. ಪದ್ಮಾ, ಪೇಪರ್ ಅಳಗಡಣೆ. ಏನ್ ನ್ಯೂಸ್ ಪಂಡಿತರು? ನ್ಯೂಸ್ ಓದೋದು? ನಾನು ಸಿನಿಮಾ ಸಿನಿಮಾ ಓದ್ತಾ ಇದ್ದೀನಿ. ಸಿನಿಮಾ ಅಂತ ಕೊಡಲಿ ಪೇಪರ್ ಕೊಡ. ಹಲೋ, ಓ ನಾನು ಮರ್ತೇ ಬಿಟ್ಟಿದ್ದೆ, ಈಗಲೇ ವಿಚಾರ ಹೇಳ್ತೀನಿ, ಮತ್ತೆ ವಾಪಸ್ ಫೋನ್ ಮಾಡ್ತೀನಿ. ಹಾಂ ಹಲೋ, ನಮಸ್ಕಾರ. ನಾನು ವಿದ್ಯಾಧರ ಹಳೇಬೀಡು ಅಂತ. ಹಲೋ ಹಲೋ ಹಲೋ, ಏನಣ್ಣ? ಥೂ, ಯಾರಿಗೋ ಮಾಡಕ್ಕೆ ಹೋಗಿ ನಿನಗೆ ಮಾಡಿಬಿಟ್ಟೆ ಕಣೆ. ಯಾರಿಗೆ ಟ್ರೈ ಮಾಡ್ತಾ ಇದೆಯಾ? ಅದು ಆ ಸರ್ವೆ ಆಫೀಸರ್ ಲೇಡಿ ಸಿಕ್ಕಾಪಟ್ಟೆ ತರಲೆ ಮಾಡ್ತಾ ಇದ್ದಂತಲ್ಲ, ಅದಕ್ಕೆ ಫೋನ್ ಮಾಡಿ ವಿಚಾರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದ್ರೆ ಇದು ನಿಂದೇ ನಂಬರ? ಅಂದ್ರೆ ಸರ್ವೆ ಆಫೀಸರ್ ತಾವೇನೆ? ಏನಾಯ್ತು ಅಂತ ಹೇಳಿ. ನಿಮ್ ಕೈ ಕಾಲಾದ್ರೂ ನಡಗ್ಲಿ, ಹಾರ್ಟ್ ಅಟ್ಯಾಕ್ ಆದ್ರೂ ಆಗ್ಲಿ, ದೇವಕಿ ಇವಳಿಗೆ ಮೊಬೈಲ್ ಕೊಡಿಸಿ ಹಾಲ್ ಮಾಡ್ಬಿಟ್ಟಿದ್ದಾಳೆ. ಮಂಗಳಕಾಯಿ ಮಾಡಿಕೆ ಕೊಟ್ಟಂಗಾಗಿದೆ ಅವಳಿಗೆ. ನಮ್ಗೆ ಹೇಗೆ ಅರ್ಥ ಆಗ್ಬೇಕು? ಏನಾಯ್ತು ಅಂತ ಸರಿಯಾಗಿ ಹೇಳೋದಲ್ವಾ? ಒಂದ್ ನಿಮಿಷ ಸುಮ್ಮನಿರು ನೀನು.